ಮಲತಾಯಿಯಾದರೂ ತಾನೇ ಹೆತ್ತವರಂತೆ ಐವರು ಮಕ್ಕಳನ್ನು ಸಾಕಿ ಸಲಹಿದ ಮಹಿಳೆಯೊಬ್ಬರು ವೃದ್ಧಾಪ್ಯದಲ್ಲಿ ಯಾರಿಗೂ ಬೇಡವಾಗಿದ್ದಾರೆ. ಮಕ್ಕಳು ಮೊಮ್ಮಕ್ಕಳಿಂದ ದೂರವಾದ ಈ ಮಹಾತಾಯಿ ಸದ್ಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದಲ್ಲಿ ಆಶ್ರಯ ಪಡೆಯುತ್ತಿದ್ದಾರೆ. ವೃದ್ಧಾಪ್ಯದಲ್ಲಿಯೂ ಹಿರಿಯ ನಾಗರಿಕರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ನಡೆಸಬೇಕಾಗಿರುವುದು ಈ ಪ್ರಕರಣದಲ್ಲಿ ಕಂಡುಬರುವ ದುರಂತವೇ ಸರಿ. ಅಳಬೇಕೆಂದನಿಸಿದರೂ ಕಣ್ಣಲ್ಲಿ ನೀರೇ ಬರುತ್ತಿಲ್ಲ. ಹತ್ತು ಕಣ್ಣೀರು ಬರುತ್ತಿರುವ ಇವರ ಹೆಸರು ಗಿರಿಜಕ್ಕ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಸಾಲಿಕೇರಿ ಇವರವರು. ಸದ್ಯ ದಿವಂಗತರಾಗಿರುವ ಪರಮೇಶ್ವರ ಶೆಟ್ಟಿಗಾರ್ ಎಂಬುವರಿಗೆ ಈಕೆ ಎರಡನೇ ಪತ್ನಿ. ಇವರಿಗೆ ತಾನು ಹೆತ್ತ ಮಕ್ಕಳಿಲ್ಲ. ಹಾಗಂತ ಮೊದಲನೇ ಪತ್ನಿಯ ಮಕ್ಕಳನ್ನು ಬೇರೆಯವರಂತೆ ಕಾಣಲಿಲ್ಲ. ತನ್ನದೇ ಮಕ್ಕಳೆಂಬಂತೆ 3 ಗಂಡು ಹಾಗೂ 2 ಹೆಣ್ಣು ಮಕ್ಕಳನ್ನು ಈಕೆ ಸಾಕಿದ್ರು. ಸುಮಾರು 4 ದಶಕಗಳ ಹಿಂದೆ ಸಾಲಿಕೇರಿಯಲ್ಲಿ ಈಕೆ ಪತಿ ಕೈಮಗ್ಗದಿಂದ ಸೀರೆ ತಯಾರಿಸುವ ಅತಿದೊಡ್ಡ ಉದ್ಯಮ ಹೊಂದಿದ್ರು. ಊರಿನಲ್ಲಿ ಅತ್ಯಂತ ಶ್ರೀಮಂತರ ಮನೆತನ ಇವರದಾಗಿತ್ತು. ಆದರೆ ಈಗ ಹೊತ್ತು ಊಟಕ್ಕೂ ಭಿಕ್ಷೆ ಬೇಡುವ ಪರಿಸ್ಥಿತಿ ಗಿರಿಜಾ ಶೆಟ್ಟಿಗಾರ್ ಅವರಿಗೆ ಎದುರಾಗಿದೆ. ಪತಿ ತೀರಿಕೊಂಡ ನಂತರ ಈಕೆ ತನ್ನ 2ನೇ ಮಗನೊಂದಿಗೆ ವಾಸ ಮಾಡುತ್ತಿದ್ದು, ವಾಸದ ಮನೆ ಇವರ ಅರಿವಿಗೆ ಬಾರದಂತೆ ಬ್ಯಾಂಕೊಂದಕ್ಕೆ ಸೀಸ್ ಆಗಿದೆ. ಮಗ ತನ್ನ ಕುಟುಂಬದೊಂದಿಗೆ ಪರಾರಿಯಾಗಿದ್ದಾನೆ. ಆ ಬಳಿಕ ಹಿರಿಯ ಮಗ ಬೆಂಗಳೂರಿನಲ್ಲಿ ಈಕೆಯನ್ನು ನೋಡಿಕೊಳ್ತಾ ಇದ್ರು. ಕಳೆದ ಜೂನ್ ತಿಂಗಳಲ್ಲಿ ಹಿರಿಯ ಮಗನೂ ಸಾವಿಗೀಡಾಗಿದ್ದಾನೆ. ಮಗನ ಸಾವಿನ ನಂತರ ಮೊಮ್ಮಗ ವೃದ್ಧೆಯನ್ನು ತಂದು ಬ್ರಹ್ಮಾವರದಲ್ಲಿ ಬಿಟ್ಟು ಹೋಗಿದ್ದಾನೆ. ಅವತ್ತಿನಿಂದ ಯಾರದ್ದು ನೆರವು ಪಡೆದು ಬಾಡಿಗೆ ಮನೆಯೊಂದರಲ್ಲಿ ವಾಸ ಮಾಡ್ತಾ ಇದ್ದಾರೆ. ತಾನು ಮಾಡಿರೋ ತಪ್ಪಿಗೆ ಸರ್ವಸ್ವವನ್ನು ಕಳೆದುಕೊಂಡು ಮಕ್ಕಳಿಂದ ನೆರವು ಯಾಚಿಸುತ್ತಿದ್ದಾರೆ. ನೆರವು ಸಿಗದೆ ಉಡುಪಿಯ ಮಾನವ ಹಕ್ಕುಗಳ ರಕ್ಷಣಾ ಪ್ರತಿಷ್ಠಾನದ ಮೊರೆ ಹೋಗಿದ್ದಾರೆ ಗಿರಿಜಮ್ಮ. ಇಷ್ಟಕ್ಕೂ ಪತಿಯ ಮನೆಯನ್ನು ಬ್ಯಾಂಕ್ನವರು ಸೀಸ್ ಮಾಡಿರುವುದೇ ಕಾನೂನು ಬಾಹಿರ ವಿದ್ಯಮಾನವಾಗಿದೆ. ಕುಟುಂಬದ ಮನೆಯ ಸ್ವಾಧೀನದ ಹಕ್ಕನ್ನು 2ನೇ ಮಗ ರವಿರಾಜ್ ಹೊಂದಿದ್ರು. ಪತಿ ಪರಮೇಶ್ವರ ಶೆಟ್ಟಿಗಾರ್ ತನ್ನ ಪತ್ನಿ ಗಿರಿಜಾ ಅವರಿಗೆ ಜೀವಿತಕಾಲದವರೆಗೆ ಈ ಮನೆಯ ವಾಸ್ತವ್ಯದ ಹಕ್ಕನ್ನು ನೀಡಿದ್ರು. ಯಾವುದೇ ದಾಖಲೆಗಳಿಗೆ ಸಹಿ ಹಾಕಬೇಡ ಎಂದು ಆಗಲೇ ಪತ್ನಿಗೆ ತಾಕೀತು ಮಾಡಿದ್ರು. ಹಾಗಾಗಿ ಗಿರಿಜಾ ಅವರ ಸಹಿಯನ್ನು ಪಡೆಯದೆ ಮನೆಯನ್ನು ಬ್ಯಾಂಕ್ಗೆ ಅಡಮಾನ ಇಡಲಾಗಿತ್ತು. ಇವರ ಸಹಿ ಪಡೆಯದೆ ಬ್ಯಾಂಕ್ ಸಾಲ ನೀಡಿದ್ದು ಮತ್ತು ಇದೀಗ ಮನೆಯನ್ನು ಸೀಸ್ ಮಾಡಿರುವುದು ಕಾನೂನು ಬಾಹಿರ ಕೃತ್ಯವಾಗಿದೆ. ಬ್ಯಾಂಕಿನ ಈ ಲೋಪದ ಬಗ್ಗೆ ಮಾನವ ಹಕ್ಕುಗಳ ಪ್ರತಿಷ್ಠಾನ ಹೋರಾಟ ನಡೆಸಲು ಮುಂದಾಗಿದೆ. ಜೊತೆಗೆ ಮಕ್ಕಳಿಂದಲೂ ಈಕೆಗೆ ನೆರವು ಸಿಗುವಂತೆ ಕಾನೂನು ಹೋರಾಟ ನಡೆಸಲು ನಿರ್ಧರಿಸಲಾಗಿದೆ. ಹಿರಿಯ ನಾಗರಿಕರು ಬದುಕುವ ಹಕ್ಕಿದೆ. ಅವರ ಹಕ್ಕುಗಳನ್ನು ಸಂರಕ್ಷಿಸಲು ಕಾನೂನಿನಲ್ಲಿ ಸಾಕಷ್ಟು ಅವಕಾಶ ಇದೆ. ಆದರೆ ಕೊನೆಯ ಉಸಿರಿರುವ ತನಕ ತಮ್ಮ ಹಕ್ಕುಗಳಿಗೆ ಹಿರಿಯ ನಾಗರಿಕ ಹೋರಾಟಗಾರರು ಹೋರಾಟ ನಡೆಸಬೇಕಾಗಿರುವುದು ವ್ಯವಸ್ಥೆಯ ದುರಂತವೇ ಸರಿ. ಬಟ್ಟೆ ತಂದು ರಸ್ತೆಯಲ್ಲಿಟ್ಟು ಅದು ಮಣಿಪಾಲ ಬಸ್ ಸ್ಟ್ಯಾಂಡಿಂದ ಮುಂದೆ ಬಸ್ ಸ್ಟ್ಯಾಂಡು ಹಿಂದೆ ನಾವು ಹುಡುಕಿ ವಾಪಸ್ ಬಂದು ಒಂದು ಸುತ್ತಾಕಿ ಬಂದು ರಿಕ್ಷಾದಲ್ಲಿ ಒಬ್ಬಳು ಅವರಿಗೆ ರಿಕ್ಷಾಕ್ಕೆ ಫೋನ್ ಕೊಟ್ಟೆ. ಒಂಚೂರು ಮಾತಾಡಿದ್ರು. ನಾನೀಗ ಮಣಿಪಾಲದಲ್ಲಿದ್ದೆಲ್ಲ ಕಲ್ಯಾಣಪುರಕ್ಕೆ ಹೋಗಿದ್ದೇನೆ, ಬ್ರಹ್ಮರಕ್ಕೆ ಹೋಗಿ ಅಂತೆಲ್ಲ ಹೇಳಿ ವಾಪಸ್ ಎಷ್ಟು ಸುತ್ತದ ಬರ್ಬೋದು ಆ ರಿಕ್ಷಾ ಬೆಳಗ್ಗೆಯಿಂದ. ಕಡೆಗೆ 2-3 ಬಟ್ಟೆ ನಂದು ಬ್ಯಾಗೆಲ್ಲ ಇತ್ತು ಬೆಂಗಳೂರಲ್ಲಿ ಒಂದು ತಂದು ಹಾಕಿದೆ. ಖಾಲಿ ಬಟ್ಟೆ ಮಾತ್ರ. ಮತ್ತು 2,000 ರೂಪಾಯಿ ಕೊಟ್ಟ. ಹೌದಾ, ನಾನು ಏನು ಮಾಡಬೇಡ ಮಾರಾಯರು ಕೂಗಿದೆ. ಅಲ್ಲಿ ಪೊಲೀಸ್ನವರು ಬಸ್ ಸ್ಟ್ಯಾಂಡಲ್ಲಿದ್ದಾರೆ. ಅಲ್ಲಿ ಯಾರನ್ನು ಹಿಡ್ದಿದ್ದಾರೆ. ದೂರ ಇದ್ದ ಅದನ್ನು ನೋಡಿ ಅಲ್ಲಿ ಅಡ್ಡ ಬಿಟ್ಟು ಹೋಗಿದ್ದವರು. ನಾನು ಎಂತ ಮಾಡೋದು ಮಾರಾಯರು ಕೂಗಿದ್ದಾರೆ. ಡ್ರೈವರ್ ಇದ್ದರು. ಅವ್ರು ಮಾತಾಡಿದ್ರು ಸುಮ್ಮನೆ ಮಮ್ಮ. ಕಡೆಗೆ ಮುಂದೆ ಹೋಗುವಾಗ ಅವ್ರು ನಿಲ್ಲಿಸಿದ್ರು ನಮಗೆ ಪೊಲೀಸ್ನವರು. ಏನು ಗಲಾಟೆ ಅಂತ ಅಂತೆಲ್ಲ ಸರ್ ನಾನು ಹೆದರಿದೆ. ನಂದು ಬಟ್ಟೆ ಬೆಂಗಳೂರಿಂದ ಬಂದವಳು ಬಟ್ಟೆ ಬಿಟ್ಟು ಬಂದಿದೆ. ಅದೇ ತಂದು ಹಾಕಿ ಹೋಗಿದ್ದೆ. ಮತ್ತೇನು ಗಲಾಟೆ ಇಲ್ಲಲ್ಲ ಅಂದು ಇಲ್ಲ ಅಂದು. ಕಡೆಗೆ ಅವನು ಹೋಗಿ ಆಯಿತು. ಅವನು ವಾಪಸ್ಸು ಅವನು ಬರೋದು ಒಬ್ಬನು ಬರೋದಿಲ್ಲ. ಹೆಂಡತಿ ಮತ್ತು ತಾಯಿ ಬರ್ತಾರೆ. ಅವರೆಲ್ಲ ಮಧ್ಯೆ ನಿಂತಿದ್ದಾರೆ ನಾನು ಮಾತಾಡ್ತೇನೆ ಅಂತ. ಇವನು ಬಂದುಬಿಟ್ಟು ಹೋಗಿದ್ದ ಅಷ್ಟೇ. ಕಡೆಗೆ 2,000 ರೂಪಾಯಿ ಅಕೌಂಟ್ ಮಾಡಿ ದುಡ್ಡು ಕಳಿಸ್ದೆ ಅಂತ. 2,000 ರೂಪಾಯಿ ಕಳಿಸಿದೀಗ ಮೊನ್ನೆ 2,000 ಕಳಿಸಿದ. ಇನ್ನೀಗ ಇತ್ತಿಮಿಲ್ಲ ಅಷ್ಟೊತ್ತು ಕಳಿಸ್ತಾರೆ. ಈಗ ನೀವು ಭಾರಿ ಕಷ್ಟಪಟ್ಟು ಮಕ್ಕಳನ್ನು 5 ಜನರನ್ನು ದೊಡ್ಡದು ಮಾಡಿದ್ರಿ. 5 ಮಕ್ಕಳನ್ನು ಹೆಣ್ಮಕ್ಳು ಇಬ್ಬರು ತಿರೋಗಿದ್ದಾರೆ. ಇವರು ದೊಡ್ಡ ಮಗ ಬಳ್ಳಾರಿಯಲ್ಲಿ 5 ವರ್ಷ ಕಲಿಯಲಿಕ್ಕಿತ್ತು. 1 ವರ್ಷ ಆಗಿತ್ತು ನನಗೆ ಮದುವೆ. ತಾಯಿ ತೀರಿ ಹೋಗಿ 6 ತಿಂಗಳಿಗೆ ನನಗೆ ಮದುವೆ ಆಗಿದ್ದು. ನಾನು ನನ್ನ ತಂದೆ ತಾಯಿ ಯಾರೂ ಒಪ್ಪಲಿಲ್ಲ. ಬೇಡ ಬೇಡ 4-5 ಸಲ ಬಂದುಬಿಟ್ಟು ಅವ್ರ ಕಡೆಯವರು ಬಂದು ಕಡೆ ನಾನು ಹೇಳಿಲ್ಲ. ಆದರೂ ಮತ್ತೆ ಮದುವೆ ಮಾಡ್ಕೊಂಡು ಒಂದು ದುರಾಚಾರ. ನನ್ನ ಅಕ್ಕ ತಂಗಿಯರು ಯಾರು ಹೀಗೆ ಆಗಲಿಲ್ಲ, ನಾನು ಆಗೋದಿಲ್ಲ ತಂದೆ ಹತ್ರ ಹೇಳಿದೆ. ತಂದೆ ಕಡೆ ಹೇಳಿದ್ರು, ಎಲ್ಲ ಹೇಳಿದ್ರು, ಅಣ್ಣ ಎಲ್ಲ ಇದ್ದರು, ಅವರ ಸಂಸಾರ ಇತ್ತು.